ನಮಸ್ಕಾರ ಆಯುಕ್ತ ಟಿವಿ ಎಲ್ಲ ವೀಕ್ಷಕರಿಗೆ. ನಮ್ಮ ಚಾನೆಲ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ಕೊಳ್ತಾ ಇದ್ದೀವಿ. ಇದಕ್ಕೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಲಿಕ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಬೆಂಗಳೂರು ಮಹಾನಗರದ ಪತ್ರಿಕಾ ವಾಹಿನಿಯಿಂದ ಎಲ್ಲ ಅಫಸರನ್ನ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಸಂಸ್ಥಾಪಕ ಸಮಿತಿ ಇವತ್ತು ಈ ಬೆಂಗಳೂರಿನ ಪ್ರಸ್ಕರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆತಕ್ಕಂತ ಉದ್ದೇಶ ಸುಮಾರು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಜಾರಿ ಆಗಬೇಕು, ಜಾತಿ ಜನಸಂಖ್ಯೆವಾರು ಮೀಸಲಾತಿ ಸಿಗಬೇಕು, ಅತ್ಯಂತ ತುಲಿತಕ್ಕೊಳಗಾಗಿರ್ತಕ್ಕಂಥ ಜನಸಮುದಾಯಕ್ಕೂ ಕೂಡ ಆ ಮೀಸಲಾತಿಯ ಫಲ ದೊರಕಬೇಕು ಅಂತೇಳಿ ನಾವು ಸುಮಾರು 2.5 ದಶಕದಿಂದ ಈ ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಬಂದಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಏನು ಸರ್ಕಾರ ನಮಗೆ ನೀಡತಕ್ಕಂಥ 15% ಮೀಸಲಾತಿಯಲ್ಲಿ ಏನು ಇವತ್ತು 101 ಪರಿಶಿಷ್ಟ ಜಾತಿಯಲ್ಲಿ ಒಳ ಪಂಗಡಗಳಿದಾವ, ಆದರೆ ಮಾಲಿಗೆ ಸಂಬಂಧಿತ ಜಾತಿಗಳು ಅದರಲ್ಲಿ ಸುಮಾರು 35-40 ಮಾಲಿಗ ಉಪಜಾತಿಗಳವ. ಅದು 101 ಜಾತಿ ಅಲ್ಲ, ಉಪಜಾತಿಗಳನ್ನು ಸೇರಿ 101 ಸಬ್ಕಾಸ್ಟ್ ಆಗಿರ್ತಾವ. ಮೂಲ ಅಸ್ಪೃಶ್ಯರು ಅಂತೇಳಿ ನಾವು ಈ ರಾಜ್ಯದಲ್ಲಿ ಏನು ಮಾಲಿಕರು ಸಮಗಾರ ಲೋರು ಮಚ್ಚಿಗಾರ ಒಲೆಯರು ಅಂತೇಳಿ ಸಂವಿಧಾನಬದ್ಧವಾಗಿ 15% ಮೀಸಲಾಗಿ ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ಹಿಂದುಳಿದಿರ್ತಕ್ಕಂಥ ಈ ಜನಸಮುದಾಯ ಏನಾದರೂ ಮುಂದೆ ಬರಬೇಕು ಅಂತಂದ್ರೆ ಇವರಿಗೆ ವಿಶೇಷವಾಗಿರ್ತಕ್ಕಂಥ ಮೀಸಲಾತಿಯನ್ನ ಕೊಡಬೇಕು ಅಂತೇಳಿ 15% ಮೀಸಲಾತಿಯನ್ನ ಏನು ಈ ಮೂಲ ಅಸ್ಪೃಶ್ಯ ಏನು ನಾವು ಪಂಚಮರು ಅಂತೇಳಿ ಕರೆಸ್ಕೊತೀವಿ ಈ ಮೂಲ ಅಸ್ಪೃಶ್ಯರಿಗೆ ಅವತ್ತು 15% ಮೀಸಲಾತಿಯನ್ನು ಕೊಟ್ಟಿದ್ವಿ. ಆದ್ರೆ ಕಾರಣಾಂತರದಿಂದ ಮುಂದೆ 1975 ಸುಮಾರಿಗೆ ಈ ಕರ್ನಾಟಕ ರಾಜ್ಯದಲ್ಲಿ ಅಸ್ಪೃಶ್ಯರ ಅಂದಿರತಕ್ಕಂತ ಕೆಲವು ಜನಸಮುದಾಯವನ್ನ ಪರಿಶಿಷ್ಟ ಜಾತಿ ಪಟ್ಟಿ ಒಳಗಡೆ ಸೇರ್ಪಡೆ ಮಾಡಿದ್ರಿಂದ ಅವರು ಸ್ವಲ್ಪ ಆರ್ಥಿಕವಾಗಿ ಬಲಾಢ್ಯರು ಕೂಡ ಆಗಿರೋದ್ರಿಂದ ಏನು ಇವತ್ತು 15% ಮೀಸಲಾತಿಯಲ್ಲಿ ಮೂಲ ಅಸ್ಪೃಶ್ಯರು ಒಂದು 11% ಮೀಸಲಾತಿಯನ್ನು ನಾವು ಪಡ್ಕೋಬೇಕಾಗಿತ್ತು. ಆದರೆ ಅವತ್ತಿನಿಂದ ಇವತ್ತಿನವರೆಗೂ ನಾವು ನೋಡಿದಾಗ ಒಂದು 3-4% ಮೀಸಲಾತಿಯನ್ನು ಕೂಡ ನಾವು ಅದರಲ್ಲಿ ಪಡ್ಕೊಳಕ್ ಆಗಿಲ್ಲ. ಕಾರಣ ಇಷ್ಟೇ, ನಾವು ಮೂಲ ಅಸ್ಪೃಶ್ಯರು, ನಾವು ಆರ್ಥಿಕವಾಗಿ ಸಬಲರಲ್ಲ, ನಾವು ಇವತ್ತಿಗೂ ಕೂಡ ಹಳ್ಳಿದಾಳದಲ್ಲಿ ರೈತಾಪಿ ಜನವರ್ಗದ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು. ನಮ್ಗೆ ಯಾವುದೇ ಭೂಮಿ ಇಲ್ಲ, ನಮ್ಗೆ ಯಾವುದೇ ಸರ್ಕಾರಿ ನೌಕರಿಗಳಿಲ್ಲ, ನಾವು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತು ಅಷ್ಟೇ ರಾಜಕೀಯವಾಗಿ ಕೂಡ ಹಿಂದುಳಿದಿರ್ತಕ್ಕಂಥವ್ರು. ಆ ಕಾರಣಕ್ಕಾಗಿ ಏನು 15% ಮೀಸಲಾತಿಯಲ್ಲಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಏನಿವತ್ತು ಮೂಲ ಅಸ್ಪೃಶ್ಯರನ್ನು ಕೂಡ ಇನ್ನೂ 1% ಮೀಸಲಾತಿ, ಇನ್ನೂ ಪರ್ಸೆಂಟ್ ಮೀಸಲಾತಿಯನ್ನು ಪಡ್ಕೊಳ್ಳದೇ ಇರ್ತಕ್ಕಂಥ ದಕ್ಕರಿಗ ಅಂದಿಜೋಗಿ ಇದು ಕೆಲವು ಅತ್ಯಂತ ಹಿಂದುಳಿದಿರ್ತಕ್ಕಂಥವ್ರು, ಕಿಳಿಕ್ಯಾತ್ರು ಅಂತಕ್ಕಂಥವ್ರು, ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಜನಸಮುದಾಯ ಅಂತವ್ರಿಗೂ ಕೂಡ ಈ ಮೀಸಲಾತಿ ಅಲೆಮಾರಿಗಳು ಅಂತ ಹೇಳಿದ್ದಾರೆ, ಅವ್ರಿಗೂ ಕೂಡ ಈ ಮೀಸಲಾತಿ ದೊರಕಬೇಕು ಅನ್ನುವಂತ ಕಾರಣಕ್ಕಾಗಿ ನಾವು ಹೋರಾಟ ಮಾಡ್ತಾ ಬಂದಿದ್ವಿ. ಆದ್ರೆ ಇವತ್ತು ಈ ರಾಜ್ಯದಲ್ಲಿ ಅಧಿಕಾರ ಮಾಡಿರ್ತಕ್ಕಂಥ ಏನು 25 ವರ್ಷದಲ್ಲಿ ಅಧಿಕಾರ ಮಾಡ್ಕೊಂಡು ಬಂದಿರತಕ್ಕಂಥ ಎಲ್ಲಾ ಸರ್ಕಾರಗಳು ನಮ್ಮ ಈ ಒಂದು ಸಾಮಾಜಿಕ ನ್ಯಾಯಪರವಾಗಿರ್ತಕ್ಕಂಥ ಹೋರಾಟದ ಬಗ್ಗೆ ನಿರ್ಲಕ್ಷ್ಯ ತಾಣ ಬಂದಿದ್ದಾರೆ. ಅದು ಯಾಕೆ ನಮಗೆ ಗೊತ್ತಾಗ್ತಾ ಇಲ್ಲ. ಒಂದು ಲಿಂಗಾಯತ ಪ್ರತ್ಯೇಕ ಮೀಸಲಾತಿ ಅನ್ನುವಂತ ವಿಚಾರ ಬಂದಾಗ 6 ತಿಂಗಳೊಳಗಡೆ ಕೇಂದ್ರಕ್ಕೆ ಶಿಫಾರಸಾಯಿತು. ಆದ್ರೆ ಇವತ್ತು ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಅವರು 2012 ಏನು ಈ ರಾಜ್ಯದಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿಯಾಗಿದ್ದಾಗ ಆ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು 6 ವರ್ಷಗಳಾದರೂ ಕೂಡ ಆ ವರದಿ ಇವತ್ತು ಕೇಂದ್ರಕ್ಕೆ ಶಿಫಾರಸು ಆಗ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರದ ಕೆಲಸ ಕೇವಲ ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡೋದು, ರಾಜ್ಯ ಸರ್ಕಾರದ ಕೈಯಲ್ಲಿ ಯಾವುದೇ ಒಂದು
ಮೀಸಲಾತಿಯನ್ನು ಹಂಚಿಕೆ ಮಾಡೋದಾಗಲಿ ಅಥವಾ ತೆಗೆಯೋದಾಗಲಿ ಕೊಡೋದಾಗಲಿ ಅಧಿಕಾರ ಇಲ್ಲ. ಅದು ಕೇಂದ್ರ ಸರ್ಕಾರದ ಬಿಟ್ಟು ಕೇಂದ್ರ ಸರ್ಕಾರದ ಒಂದು 371ನೇ ಕಲಂ ತಿದ್ದುಪಡಿ ಆಗಬೇಕು. ಆ ಕಲಂ ತಿದ್ದುಪಡಿ ಆದ್ಮೇಲೆ ಕೇಂದ್ರ ಸಂಸತ್ತಿನ ಅನುಮೋದನೆ ಆಗಿ ಅಲ್ಲಿ ಈ ಒಳಮೇಲೆ ಮೀಸಲಾತಿಯನ್ನ ಜಾರಿ ಮಾಡಬೇಕು. ಆ ಕಾರಣಕ್ಕಾಗಿ ಇವತ್ತು ನಾವು ಹೋರಾಟ ಮಾಡಿ ಮಾಡ್ತಾ ಬಂದಿರತಕ್ಕಂತ ಈ ಹೋರಾಟದ ಆದಿಯನ್ನು ನೋಡಿಕೊಂಡಾಗ ಇಂದಿನ ಸರ್ಕಾರ ಆಗಿರ್ಬೋದು, ಇವತ್ತು ಮಾಡಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಹಲವಾರು ಹೋರಾಟಗಳನ್ನು ಮಾಡಿದ್ವಿ ನಾವು. ಏನು ಹುಬ್ಬಳ್ಳಿಯೊಳಗೆ ಒಂದು 500,000 ಜನ ಸೇರಿ ಒಂದು ಸಮಾವೇಶ ಮಾಡಿ ಮುಖ್ಯಮಂತ್ರಿಗಳನ್ನು ಕರೆಸಿ ಅಲ್ಲಿ ನಾವು ಬೇಡಿಕೆ ಇಟ್ಟಾಗ ಸಿದ್ದರಾಮಯ್ಯ ಅವರು ನಾನೇ ಮಾಡ್ತೀನಿ, ನನ್ ಬಿಟ್ಟರೆ ಯಾರು ಮಾಡಂಗಿಲ್ಲ ಅಂತ ಹೇಳ್ಕೊಂಡು, ಆದ್ರೆ ಅವ್ರು ಏನು ಮಾಡಲೇ ಇಲ್ಲ. ಆ ಒಂದು ಕಾರಣಕ್ಕಾಗಿ ಇಡೀ ಸಮುದಾಯ ಏನು ನಾವು ಈ ಮೀಸಲಾತಿ ಪರವಾಗಿರ್ತಕ್ಕಂಥ ಜನ ಹೋದ ವಿಧಾನಸಭಾ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಅನ್ನು ವಿರೋಧ ಮಾಡಿದ್ರಿಂದಲೇ ಈ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಅಧಿಕಾರ ಬಂತು. ಆ ಕಾರಣಕ್ಕಾಗಿಯೇ ನಾವು ಇವತ್ತು ಕೂಡ ಏನು 2012ರಲ್ಲಿ ಬೆಳಗಾವಿಯಲ್ಲಿ ಒಂದು ಸುವರ್ಣಸೌಧ ಮುತ್ತಿಗೆಯನ್ನು ಮಾಡಿದ್ವಿ. ಅವತ್ತು ಜಗದೀಶ್ ಚಂದ್ರ ಅವರು ಮುಖ್ಯಮಂತ್ರಿಯಾಗಿದ್ದರು. ಅವತ್ತು ನಮ್ಮ ಮೇಲೆ ಲಾಠಿ ಚಾರ್ಜ್ ಆಗಿತ್ತು. ಅವರು ಅವತ್ತು ಸುಮಾರು 50,000-60,000 ಜನ ನಾವು ಸೇರಿದ್ವಿ ಅಲ್ಲಿ. ಕೂಡ ಯಾವುದೇ ಆಡಳಿತ ಸರ್ಕಾರಗಳು ಅಧಿಕಾರದಲ್ಲಿ ಇದ್ದಾಗ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನ ನಿರ್ಲಕ್ಷ್ಯ ಮಾಡಿದವು. ಆ ಒಂದು ಕಾರಣಕ್ಕೋಸ್ಕರನೇ ಮಾದಿಗರ ಒಲವು ಸಿಗದೆ ಆ ಸರ್ಕಾರಗಳು ಅಧಿಕಾರವನ್ನು ಕಳ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದು ವಾಸ್ತವವಾದ ಸ್ಥಿತಿ. ಈ ಸರಿ ಕೂಡ ಅದನ್ನೇ ನಾವು ಈ BJP ಸರ್ಕಾರಕ್ಕೂ ಕೂಡ ಹೇಳ್ತಾ ಇದ್ದೀವಿ. JDSನವರು ಕಾಂಗ್ರೆಸ್ನವರು ಮಾಡಿದಂಗೆ ನೀವು ನಿರ್ಲಕ್ಷ್ಯ ಮಾಡಬೇಡ್ರಿ. ನೀವು ನಮ್ಮನ್ನ ನಿರ್ಲಕ್ಷ್ಯ ಮಾಡದೆ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನ ಕೇಂದ್ರಕ್ಕೆ ಶಿಫಾರಸು ಮಾಡಿ ನೀವು ಅದನ್ನ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಪಾರಿಯ ಶಾಪ ನಿಮಗೂ ಕೂಡ ತಟ್ಟುತ್ತೆ, ಅಧಿಕಾರದಿಂದ ಕೆಳಗಿಳಿತಕ್ಕಂಥ ಸಂದರ್ಭಗಳು ಬರ್ತವೆ ಅಂತ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮತ್ತೆ ಮುಂಬರುವ ಚುನಾವಣೆಗಳಲ್ಲೂ ಕೂಡ ಯಾರು ಯಾವ ಅಭ್ಯರ್ಥಿಗಳು ನಿಷ್ಪಕ್ಷಪಾತವಾಗಿ ಯಾವ ಅಭ್ಯರ್ಥಿಗಳು ಮಾಲೀಕ ಸಮುದಾಯಕ್ಕೆ ಮಾಲೀಕರ ಸಮಸ್ಯೆಗೆ ಸ್ಪಂದಿಸ್ತಾರೋ ಅವರಿಗೆ ಮಾತ್ರ ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಆಯಾ ಕ್ಷೇತ್ರದಲ್ಲೇ ಪ್ರತಿಯೊಂದು 15 ಕ್ಷೇತ್ರದಲ್ಲೂ ಜಾಗೃತಿ ಸಭೆಗಳನ್ನು ಆಯೋಜನೆ ಮಾಡಿ ಅಲ್ಲಿ ನಾವು ನಿರ್ಣಯವನ್ನು ಕೈಗೊಳ್ತೀವಿ. ಇದನ್ನ ತಮ್ಮ ಪತ್ರಿಕಾಗೋಷ್ಠಿ ಮೂಲಕ ತಮಗೆ ತಿಳಿಸ್ತಾ ಇದ್ದೀವಿ. December 11 7ನೇ ವರ್ಷದ ಕರಾಳ ದಿನಾಚರಣೆ ಚಿಕ್ಕಬಳ್ಳಾಪುರದಲ್ಲಿ 5,000 ಜನ ಸೇರಿ ಸಮಾವೇಶ ಮಾಡೋದಕ್ಕೆ ತೀರ್ಮಾನ ಆಗಿದೆ. ಅದರ ಪ್ರಕಾರ ನಾವು ಆ ಕರಾಳ ದಿನಾಚರಣೆಯೊಳಗೆ 5,000 ಜನ ಸೇರಿ ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಎಲ್ಲಾ ಮಾಲೀಕ ಸಂಘಟನೆಗಳು ಮಾಲೀಕ ಸಮುದಾಯಗಳು ಐಕ್ಯತೆಯಿಂದ ಸ್ಪಂದಿಸಬೇಕು ಅಂತ ಕೂಡ ನಾವು ಪತ್ರಿಕಾಗೋಷ್ಠಿ ಮೂಲಕ ಮನವಿಯನ್ನು ಮಾಡ್ತೇವೆ. ಈಗ ರಾಜ್ಯಪಾಲ ಪರಶುರಾಮ್ ಬರೇಗುದ್ದಿ ಅಂತೇಳಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ. ಇವತ್ತು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿರತಕ್ಕಂಥ ಉದ್ದೇಶ, ನಾವು December 11 ಪ್ರತಿ ವರ್ಷನೂ ಕೂಡ ಕರಾಳ ದಿನವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಇದು 7ನೇ ವರ್ಷದ ಆಚರಣೆ ನಮ್ಮದು. ಕಾರಣ ಇಷ್ಟೇ, December 11, 2012 ನಾವು ಬೆಳಗಾವಿ ಸುವರ್ಣಸೌಧ ಮುತ್ತಿಗೆ ಹಾಕಿದ್ದೀವಿ. ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗದ ವರದಿ ಕೇಂದ್ರಕ್ಕೆ ಶಿಫಾರಸು ಆಗಬೇಕು ಅಂತೇಳಿ ಸುಮಾರು 50,000-60,000 ಜನ ಸೇರಿ ನಾವು ಆ ಸುವರ್ಣಸೌಧ ಮುತ್ತಿಗೆ ಹಾಕಿದಂಥ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿದ್ದರು. ಅವತ್ತು ನಮ್ಮ ಮನವಿಯನ್ನು ಸ್ವೀಕಾರ ಮಾಡದೇ ತಿರಸ್ಕಾರ ಮಾಡಿ ಅವರು ಮಧ್ಯಾಹ್ನ ಊಟಕ್ಕೆ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಗಲಾಟೆ ಶುರುವಾಗಿ ಅಂದಿನ ಅಲ್ಲಿನ SP ಅವರಿಗೆ ಯಾರೋ ಕಿಡಿಗೇಡಿಗಳು ಕಲ್ಲುಗುರು ಅಂತೇಳಿ ನಮ್ಮಲ್ಲಿ ಅನಿರೀಕ್ಷಿತವಾಗಿ ಲಾಠಿ ಚಾರ್ಜ್ ಮಾಡಿದರು. ನಾವು ಸೇರಿರ್ತಕ್ಕಂಥ ಹೋರಾಟಗಾರರ ಮೇಲೆ ತಲೆಬುರುಡಿ ಹೊಡೆದರು, ಕಾಲು ಮುರಿದು ನಾವು ಓದಿರ್ತಕ್ಕಂಥ ಎಲ್ಲ ಗಾಡಿಗಳನ್ನು ಜಖಂ ಮಾಡಿದರು. ಆ ಒಂದು ಕಾರಣವನ್ನು ಇಟ್ಟುಕೊಂಡೇ ನಾವು ಪ್ರತಿ ವರ್ಷ ಆ ದಿನವನ್ನು ನಾವು ಮಾದಿಗರು ಕರಾಳ ದಿನ ಅಂತೇಳಿ ಆಚರಣೆ ಮಾಡ್ತಾ ಬಂದೀವಿ. ಇದು 7ನೇ ವರ್ಷದ ಕರಾಳ ದಿನಾಚರಣೆ. ಈ ವರ್ಷ ನಾವು ಚಿಕ್ಕಬಳ್ಳಾಪುರದಲ್ಲಿ ಅದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಇವತ್ತಿನ ಎಲ್ಲ ಸರ್ಕಾರಗಳು, ಯಾಕಂದರೆ ನಮ್ಮ ಬೇಡಿಕೆ ಒಂದೇ, ನಾವು ಸುಮಾರು 25 ವರ್ಷದಿಂದ ಒಂದೇ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗದ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂತೇಳಿ. ಯಾಕೆ ನಾವು ನ್ಯಾಯಮೂರ್ತಿ ಎ ಜೆ ಸದಾಶಿವ ವರದಿ ಕೇಂದ್ರಕ್ಕೆ ಶಿಫಾರಸು ಆಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಅಂತಂದರೆ, ಜಾತಿ ಜನಸಂಖ್ಯೆವಾರು ಮೀಸಲಾತಿ ಸಿಗಬೇಕು ನಮಗೆ. ನಾವು ಸಂಖ್ಯೆಯಲ್ಲಿ ಬಹುಸಂಖ್ಯಾತರಾಗಿದ್ದೀವಿ. ಏನು ಸುಮಾರು 40 ಲಕ್ಷ ಜನಸಂಖ್ಯೆ ಮಾದಿಗರಿದ್ದೀವಿ ನಾವು. ಮಾದಿಗೆ ಸಂಬಂಧಿತ ಜಾತಿಗಳು ಕೂಡ ಏನು ಮಾದಿಗರು, ಸಮಗಾರು, ಡೋರು, ಮಚ್ಚಿಗಾರ ಅಂತಕ್ಕಂಥವ್ರು ನಾವು ಮಾದಿಗೆ ಸಂಬಂಧಿತ ಜಾತಿಗಳು. ನಮ್ಮನ್ನೆಲ್ಲ ಸೇರಿಸಿದರೆ ಸುಮಾರು 40 ಲಕ್ಷ ಈ ರಾಜ್ಯದಲ್ಲಿ ಜನಸಂಖ್ಯೆಯನ್ನು ಹೊಂದಿದ್ದೀವಿ. ಆದರೆ 15% ಮೀಸಲಾತಿಯಲ್ಲಿ ಇವತ್ತು ನಾವು 2% ಮೀಸಲಾತಿಯನ್ನು ಕೂಡ ಪಡ್ಕೊಳ್ಳೋಕ್ಕಾಗಿಲ್ಲ ನಮಗೆ. ಇವತ್ತು ಎ ಜೆ ಸದಾಶಿವ ಅವರು ಆ ವರದಿಯಲ್ಲಿ 6% ಮೀಸಲಾತಿಯನ್ನು ಕೊಟ್ಟಿದ್ದಾರೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ. ನಮಗೆ ನಿಜವಾಗ್ಲೂ ಸಿಗಬೇಕಾದದ್ದು 7%. ಅಷ್ಟಾದರೂ ಕೂಡ ನಾವು ತೃಪ್ತಿ ಪಟ್ಕೊಂಡಿದ್ದೀವಿ.
ಬಂದಿದ್ದೀವಿ 6% ಮೀಸಲಾತಿಯನ್ನು ನಾವು ಪಡ್ಕೊಳ್ಳೋದಕ್ಕೆ. ಆದರೆ ಈ ಎಲ್ಲ ಸರ್ಕಾರಗಳು ಏನೇ ಇವತ್ತು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಎಲ್ಲ ಸರ್ಕಾರಗಳು ನಮ್ಮ ಬೇಡಿಕೆಯನ್ನು ನಿರ್ಲಕ್ಷ್ಯ ಮಾಡ್ತಾ ಬಂದಿದ್ದಾವೆ. ಕಾರಣ ಇಷ್ಟೇ, ನಾವು ರಾಜಕೀಯವಾಗಿ ಪ್ರಬಲವಾಗಿಲ್ಲ ಅಂತೇಳಿ. ನಮ್ಮ ಶಾಸಕರ ಸಂಖ್ಯೆ ವಿಧಾನಸಭೆಯಲ್ಲಿ ಭಾಳಷ್ಟು ಕಮ್ಮಿ ಇರೋದ್ರಿಂದ, ಅಂದರೆ ಒಂದು ಕಾಲದಲ್ಲಿ 1970-75 22 ಜನ ಶಾಸಕರು ಇರ್ತಕ್ಕಂಥವ್ರು, ಇವತ್ತು ನಾವು 3-4 ಜನ ಆಗಿದ್ದೀವಿ. ಕಾರಣ ನಾವು ಅಸ್ಪೃಶ್ಯರು ಅಲ್ಲದೆ ಇರ್ತಕ್ಕಂಥವ್ರನ್ನ ಏನು ನಮ್ಮ ಪರಿಶಿಷ್ಟ ಜಾತಿ ಪಟ್ಟಿ ಒಳಗಡೆ ಸೇರ್ಪಡೆ ಮಾಡಿದ್ರಿಂದ, ಅವರು ಆರ್ಥಿಕವಾಗಿ ಮತ್ತು ಎಲ್ಲ ರೀತಿಯಲ್ಲಿ ಸಬಲರಾಗಿರೋದ್ರಿಂದ ಇವತ್ತು ರಾಜಕೀಯವಾಗಿಯೂ ಕೂಡ ನಾವು ಹಿಂದೆ ಉಳಿಯೋದಕ್ಕೆ ಕಾರಣ ಆಗಿದೆ. ಅಂಥವರು ಹಣದ ವಿಚಾರವಾಗಿಯೋ ಅಥವಾ ಮತ್ತೊಂದು ರಾಜಕೀಯ ಪ್ರಭಾವದಿಂದ ಅವರು ನಮ್ಮ ಎಲ್ಲ ರಾಜಕೀಯ ಶಕ್ತಿಗಳನ್ನ ಅವರು ಕಸ್ಕೊಂಡು ಅವರೇ ಕೂಡ ಇವತ್ತು ವಿಧಾನಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವುದರಿಂದ, ನಮ್ಮ ಒಂದು ಏನು ಸಾಮಾಜಿಕ ನ್ಯಾಯಪರವಾಗಿರ್ತಕ್ಕಂಥ ನ್ಯಾಯಮೂರ್ತಿ AJ ಸದಾಶಿವದ ವರದಿಯನ್ನು ಎಲ್ಲ ಸರ್ಕಾರಗಳು ಒಂದು ರಾಜಕೀಯ ತಮ್ಮ ಭವಿಷ್ಯವನ್ನು ಅಥವಾ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ಈ ರಾಜ್ಯದ ಮುಖ್ಯಮಂತ್ರಿ, ಇಲ್ಲಿ 25 ವರ್ಷಗಳ ಪರ್ಯಂತರ ಅಧಿಕಾರ ಮಾಡಿರ್ತಕ್ಕಂಥ ಎಲ್ಲ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿ ಆಸೆಗಾಗಿ ಈ ಜನಸಮುದಾಯದ ಒಂದು ಆಶೆ ಏನು ಆಕಾಂಕ್ಷೆ ಇದೆ, ನ್ಯಾಯಮೂರ್ತಿ AJ ಸದಾಶಿವ ಆಯೋಗದ ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ಏನು ಹೇಳ್ತಾ ಇದ್ದೀವಿ ಅಂತಂದ್ರೆ, 15 ಉಪಚುನಾವಣೆ ಇವತ್ತು 15 ಕ್ಷೇತ್ರದಲ್ಲಿ ನಡೀತಾ ಇದೆ. 15 ಉಪಚುನಾವಣೆಯಲ್ಲಿ ಗೆದ್ದರೆ ಮಾತ್ರ ಇವತ್ತಿನ ಸರ್ಕಾರ ಸುಭದ್ರವಾಗ್ತಾ ಇದೆ. 15 ಉಪಚುನಾವಣೆಯಲ್ಲಿ 15 ಕ್ಷೇತ್ರದಲ್ಲಿ ಕೂಡ ನಾವು ಬಹುಸಂಖ್ಯಾತರಾಗಿದ್ದೀವಿ. ಸುಮಾರು ಪ್ರತಿ ಕ್ಷೇತ್ರದಲ್ಲೂ ಕೂಡ 50-60 ಮತದಾರ ಇದ್ದೀವಿ. ನಾವೇನಾದರೂ ಮನಸ್ಸು ಮಾಡಿದರೆ ನಾವು ಯಾವ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕೋ ಆ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀವಿ. ಆ ಕಾರಣಕ್ಕಾಗಿಯೇ ಏನು ಈ 11 ನವೆಂಬರ್ಗೆ ಈ ರಾಜ್ಯದಲ್ಲಿ ಈ ನೀತಿ ಸಂಹಿತೆ ಜಾರಿಯಾಗುತ್ತೆ. ನೀತಿ ಸಂಹಿತೆ ಜಾರಿ ಆಗೋದಕ್ಕಿಂತ ಮುಂಚೆನೆ ಈ ಆಡಳಿತ ಪಕ್ಷದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈ ನ್ಯಾಯಮೂರ್ತಿ AJ ಸದಾಶಿವ ಆಯೋಗದ ವರದಿ ಬಗ್ಗೆ ತಮ್ಮ ಸ್ಪಷ್ಟತೆ ಏನು, ಯಾಕಂತಂದ್ರೆ ಅವ್ರ ಬಗ್ಗೆ ನಮಗೊಂದು ಆಶಾಭಾವನೆ ಇದೆ. ಯಾಕಂತಂದ್ರೆ ಆ ವರದಿಗೆ 13 ಕೋಟಿ ರೂಪಾಯಿ ಬಿಡುಗಡೆ ಮಾಡಿರ್ತಕ್ಕಂಥವ್ರು ಅವರು, ಏನು ಹಿಂದೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿ AJ ಸದಾಶಿವ ಆಯೋಗ ರಚನೆ ಆಗಬೇಕಾದ್ರೆ, ಆ ವರದಿ ತಯಾರಾಗಬೇಕಾದ್ರೆ 13 ಕೋಟಿ ರೂಪಾಯಿ ಅವರ ಅಧಿಕಾರದಲ್ಲಿದ್ದಾಗ ವರದಿಗೆ ಹಣ ಬಿಡುಗಡೆ ಮಾಡಿರ್ತಕ್ಕಂಥವ್ರು. ನ್ಯಾಯಮೂರ್ತಿ AJ ಸದಾಶಿವ ಆಯೋಗದ ವರದಿಯನ್ನು ಎಲ್ಲ ಆಡಳಿತ ಸರ್ಕಾರಗಳು ನಿರ್ಲಕ್ಷ್ಯ ಮಾಡಿದವೆ. ಅದು ಮಾಡಿದಂಥ ಹೋರಾಟಕ್ಕೆ 2018ರಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು, ರಕ್ತವನ್ನು ಸುರಿಸಿದ್ವಿ. ಆ ದಿನವನ್ನು ಕರಾಳ ದಿನಾಚರಣೆ ಅಂತ ಅಂದ್ಬಿಟ್ಟು ನಾವು ಆಚರಣೆ ಮಾಡಿದ 7ನೇ ವರ್ಷದ ಚಿಕ್ಕಬಳ್ಳಾಪುರದಲ್ಲಿ. ಹಾಗೆ 15 ಉಪಚುನಾವಣೆಗಳು ಏನು 15 ಕ್ಷೇತ್ರದಲ್ಲಿ ನಡೀತಾ ಇದೆ. ಅದಕ್ಕೆ ನಾವು ಬಹುಸಂಖ್ಯಾತರಿರ್ತಕ್ಕಂಥ ಮಾದಿಗರು ಮತಗಳು ನಿಮಗೆ ಬೇಕಂದರೆ ಕೂಡಲೇ ನ್ಯಾಯಮೂರ್ತಿ AJ ಸದಾಶಿವ ಆಯೋಗದ ವರದಿ ಬಗ್ಗೆ ಸ್ಪಷ್ಟವಾದ ನಿಲುವನ್ನು ಪ್ರಕಟಿಸಬೇಕು ಅಂತ ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ಗಜೇಂದ್ರಗಡದ ಗದಗ ಜಿಲ್ಲೆಯ ಏನು ಮರ್ಯಾದೆ ಹತ್ಯೆ ಏನಿದೆ ಅದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಪೊಲೀಸರು ಅವ್ರ ಮೇಲೆ ಉಗ್ರವಾದ ಕ್ರಮವನ್ನು ಕೈಗೊಳ್ಳಬೇಕು, ಮತ್ತು ಸರ್ಕಾರ ಕೂಡ ಇದಕ್ಕೆ ಮಧ್ಯಪ್ರವೇಶ ಮಾಡಿ ಆ ಇಬ್ಬರು ಮಕ್ಕಳು ಏನು ಅನಾಥರಾಗಿದ್ದಾರೆ ಅವ್ರಿಗೆ ಕೂಡಲೇ ಅವರು ಬೆಳೆಯೋವರೆಗೂ ಕೂಡ ಅವರ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ತಗೋಬೇಕು, ಮತ್ತು ಅವ್ರಿಗೆ 50 ಲಕ್ಷ ಪರಿಹಾರ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ನಮ್ಮ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ ಮತ್ತು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.